ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಇಂಪಾರ್ಟೆಂಟ್ ಆಗಿ ಇವತ್ತಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ ವಿದ್ಯಾರ್ಥಿಗಳಿಗೆ. ಆ ಗುಡ್ ನ್ಯೂಸ್ ಅನ್ನು ವಿದ್ಯಾರ್ಥಿಗಳಿಗೆ ನೀಟಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ಇವತ್ತಿನ ಅಪ್ಡೇಟ್ ಏನಂದ್ರೆ ವಿದ್ಯಾರ್ಥಿಗಳಿಗೆ ಸಿಹಿಸೋದು ಏನಂದ್ರೆ ಈ ವರ್ಷ 1.5 ಲಕ್ಷ ಅರೌಂಡ್ 1.2 ಲ್ಯಾಕ್ ಜನರಲ್ ಸೀಟ್ಗಳು ಕೂಡ ಅವೈಲೇಬಲ್ ಇದಾವೆ. ಇದು ಗುಡ್ ನ್ಯೂಸ್ ಆಗಿರುತ್ತೆ. ಕಮೆಂಟ್ ಕೆ ಕೌನ್ಸಿಲಿಂಗ್ ಕೂಡ ಶುರುವಾಗಿದೆ. ಅದೇ ರೀತಿ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ ಡ್ರಾಫ್ಟ್ ಶೀಟ್ ಮಾಡಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಅದರ ಪ್ರಕಾರ 119,000 ಸೀಟ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ 2023-24 ಸಾಲಿನಲ್ಲಿ. ಅಂದರೆ 2023-24 ಸಾಲಿನಲ್ಲಿ ಅಂದ್ರೆ ಈ ಇಯರ್ ಅರೌಂಡ್ ನಿಮಗೆ 119,000 ಸೀಟ್ಗಳು ಕೂಡ ಅವೈಲೇಬಲ್ ಇದಾವೆ. ಏನಂದ್ರೆ 7,000 ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದಾವೆ ಕಳೆದ ವರ್ಷದಿಂದ ಈ ವರ್ಷಕ್ಕೆ. 7,000 ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದಾವೆ. ನಿಯರ್ಲಿ 1.2 ಲಕ್ಷ ಸೀಟ್ಗಳು ಕೂಡ ಇದಾವೆ. ಅದರಲ್ಲಿ ಗೌರ್ಮೆಂಟ್ ಕಾಲೇಜು, ಎಡೆಡ್ ಕಾಲೇಜು, ಅನ್ಎಡೆಡ್ ಕಾಲೇಜು, ಮೈನರ್ ಎಡೆಡ್ ಕಾಲೇಜುಗಳು, ಅದೇ ರೀತಿ ಪ್ರೈವೇಟ್ ಕಾಲೇಜುಗಳು ಕೂಡ ಇದಾವೆ. ಲಾಸ್ಟ್ ಇಯರ್ 57,850 ಸೀಟ್ಗಳು ಕೂಡ KA ಮುಖಾಂತರ ಅವೈಲೇಬಲ್ ಇತ್ತು. ನಂತರ ಸೀಟ್ಗಳನ್ನು ಕೂಡ ಇನ್ಕ್ರೀಸ್ ಮಾಡಕ್ಕೆ ಹೇಳಿದ್ರು. ಕಂಪ್ಯೂಟರ್ ಸೈನ್ಸ್ ಮತ್ತೆ ಬೇರೆ ಕೋರ್ಸ್ಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಡಾಟಾ ಸೈನ್ಸ್ ಆಗಿರ್ಬೋದು, IAS ಆಗಿರ್ಬೋದು, ಅದಕ್ಕೆಲ್ಲ ನಾವು ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಟೋಟಲ್ ಬಂದ್ಬಿಟ್ಟು 15,000 ಸೀಟ್ಗಳು ಲಾಸ್ಟ್ ವರ್ಷ ಲೆಫ್ಟ್ ಆಗಿದ್ದು. 23,000 ಸೀಟ್ಗಳು ಕೂಡ 2023 ಲೆಫ್ಟ್ ಆಗಿದ್ದು. ನಂತರ ಲೆಫ್ಟ್ ಆಗಿದ್ದ ಸೀಟ್ಗಳನ್ನ ಕಮೆಂಟ್ ಕೆ ಅವರು ಫಿಲ್ ನ ಮಾಡ್ಕೋಬೇಕು ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೋತಿದ್ರು. ಈ ರೀತಿ ನಿಮಗೆ ಸೀಟ್ಗಳು ಕೂಡ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ಕ್ರೀಸ್ ಆಗಿದ್ದಾವೆ. ಇದರ ಉದ್ದೇಶ ಏನಿದ್ರಿಂದ ನಿಮಗೆ ಉಪಯೋಗ ಏನು ಅಂತ ಹೇಳೋದಾದ್ರೆ, ಸೀಟ್ಗಳು ಇನ್ಕ್ರೀಸ್ ಆಗ್ತಾ ಹೋದಂತೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳು ಜಾಸ್ತಿ ಆಪ್ಷನ್ಸ್ ಕೂಡ ಸಿಗ್ತವೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್, ಅದೇ ರೀತಿ CS, ASಗೆ ಡಿಮಾಂಡ್ ಇರೋ ಕಾರಣ ಅದನ್ನು ಸೀಟ್ಗಳು ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಮಾಹಿತಿಯನ್ನು ಕೂಡ ಬಂದಿದೆ. ಅದರ ಪ್ರಕಾರ ನಿಮಗೆ CS ಅದೇ ರೀತಿ ES ಅಲ್ಲೂ ಕೂಡ ಸೀಟನ್ನು ಕೂಡ ಇನ್ಕ್ರೀಸ್ ಮಾಡಲಾಗ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.